ಭಾದ್ರ ಮಾಸದಲ್ಲಿ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜರಿಗೆ ಭಾಗವತ ಪುರಾಣವನ್ನು ಹೇಳುವುದನ್ನ ಸಂಪೂರ್ಣಗೊಳಿಸ್ತಾರೆ. ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ಒಂದು ಶ್ಲೋಕ ಇದೆ. ಪ್ರೌಷ್ಟಪದ್ಯಾಂ ಪೌರ್ಣಮಾಸ್ಯಾಂ ಹೇಮಸಿಂಹ ಸಮನ್ವಿತಂ ದದಾತಿ ಯೋ ಭಾಗವತಂ ಸಯಾತಿ ಪರಮಾಂಗತಿಂ. ಈ ಭಾದ್ರಪದ ಮಾಸದ ಪೂರ್ಣಿಮಾ ತಿಥಿಯಲ್ಲಿ ಯಾರಾದರೂ ಶ್ರೀಮದ್ ಭಾಗವತ ಪುರಾಣವನ್ನು ಒಂದು ಚಿನ್ನದ ಸಿಂಹಾಸನದ ಮೇಲೆ ಇಟ್ಟು ಅದನ್ನು ಬೇರೆಯವರಿಗೆ ದಾನ ಮಾಡಿದರೆ ಅವರಿಗೆ ಭಗವಂತನ ಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಸಯಾತಿ ಪರಮಾಂಗತಿಂ, ಅವರು ಪರಮಗತಿಗೆ ತಲುಪ್ತಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಕೃಷ್ಣನ ಗ್ರಂಥ ಅವತಾರ. ಕೃಷ್ಣ ತನ್ನ ಧಾಮಕ್ಕೆ ಮರಳಿ ಹೋದಾಗ ಅವರು ಶ್ರೀಮದ್ ಭಾಗವತವನ್ನು ಇಲ್ಲಿ ಬಿಟ್ಟು ಹೋದರು. ಕೃಷ್ಣೇ ಸುಧಾಮೋಪಗತೆ ಧರ್ಮಜ್ಞಾನಾದಿಭಿಸ್ಸಹ ಕಲೋ ನಷ್ಟದೃಶಾ ಮೇಷ ಪುರಾಣಾರ್ಕೋಧನೋದಿತ. ಇಲ್ಲಿ ಹೇಳ್ತಾರೆ, ಕೃಷ್ಣ ತನ್ನ ಲೋಕಕ್ಕೆ ಹೋದ ಮೇಲೆ ಧರ್ಮ ಯಾರ ಆಶ್ರಯ ತಗೊಂತು ಅಂತ ಶೌನಕಾದಿ ಋಷಿಗಳು ಪ್ರಶ್ನೆ ಮಾಡಿದಾಗ ಸೂತ ಗೋಸ್ವಾಮಿಗಳು ಉತ್ತರ ಕೊಡ್ತಾರೆ, ಈ ಧರ್ಮ ಶ್ರೀಮದ್ ಭಾಗವತದ ಆಶ್ರಯ ತಗೊಂಡಿದೆ ಅಂತ. ಕಲೋ ನಷ್ಟ ದೃಶಾಮೇಶ ಪುರಾಣಾರ್ಕ ಅಧನೋದಿತ. ಒಂದು ಹೇಗೆ ಸೂರ್ಯ ಹುಟ್ಟಿದಾಗ ಎಲ್ಲ ಅಂಧಕಾರ ನಾಶವಾಗುತ್ತೆ, ಅದೇ ರೀತಿ ಭಾಗವತ ಪುರಾಣ ಹುಟ್ಟಿದಾಗ ಜನರ ಹೃದಯದಲ್ಲಿರುವ ಅಂಧಕಾರ ನಾಶವಾಗುತ್ತೆ. ಯಾರಾದರೂ ಭಾಗವತನ ಓದಿದ್ರೆ ಅವರಿಗೆ ಒಂದು ಒಳ್ಳೆಯ ದೃಷ್ಟಿ ಸಿಗುತ್ತೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಎಲ್ಲರೂ ನಷ್ಟ ದೃಷ್ಟಿ, ಎಲ್ಲರ ದೃಷ್ಟಿ ನಷ್ಟವಾಗಿದೆ, ಅವರ ಜೀವನದ ಗುರಿ ಏನು ಅಂತ ಅವರಿಗೆ ಗೊತ್ತಿಲ್ಲ. ಎಲ್ಲರೂ ಆರ್ಥಿಕ ಅಭಿವೃದ್ಧಿ ಮತ್ತು ಕೇವಲ ಇಂದ್ರ ತೃಪ್ತಿಯಲ್ಲಿ ತೊಡಗಿದ್ದಾರೆ, ಆದರೆ ಜೀವನದ ನಿಜವಾದ ಗುರಿ ಭಗವಂತನ ಧಾಮಕ್ಕೆ ಹೋಗುವುದು, ಅದರ ಬಗ್ಗೆ ತಿಳುವಳಿಕೆ ಜನರಿಗೆ ಇಲ್ಲ. ಅದಕ್ಕೆ ಶ್ರೀಮದ್ ಭಾಗವತನ ಓದಿದರೆ ಈ ತಿಳುವಳಿಕೆ ಮೂಡುತ್ತೆ ಅಂತ ಹೇಳ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತೇನಂ ಮಹತ್. ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಶ್ರೀಮದ್ ಭಾಗವತದಲ್ಲಿ ಉತ್ತಮ ಶ್ಲೋಕ ಚರಿತಂ, ಕೃಷ್ಣನ ಅವತಾರಗಳ ಮತ್ತು ಕೃಷ್ಣ ಭಕ್ತರ ಚರಿತ್ರೆ ಭಾಗವತದಲ್ಲಿ ಕಂಡುಬರುತ್ತೆ. ಮತ್ತು ಈ ಭಾಗವತನ ಓದೋದ್ರಿಂದ ಎಲ್ಲ ಜನರಿಗೆ ಶ್ರೇಯಸ್ಸು ಸಿಗುತ್ತೆ. ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ಥೆಯನ್ನು ಮಹತ್ ಅಂತ ಹೇಳ್ತಾರೆ. ಅದಕ್ಕೆ ಈ ಭಾಗವತ ಪುರಾಣವನ್ನು ಓದುವುದು ಬಹು ಮುಖ್ಯ. ಮತ್ತು ವಿಶೇಷವಾಗಿ ಶೀಲ ಪ್ರೂಪಾದರು ಈ ಇಡೀ ಭಾಗವತ ಪುರಾಣವನ್ನು ಅನುವಾದ ಮಾಡಿದ್ದಾರೆ. ಸಂಸ್ಕೃತ ಭಾಷೆಯಲ್ಲಿದ್ದಂತಹ ಆ ನಿಗೂಢ ಜ್ಞಾನವನ್ನು ಕೃಪಾದರು ಆಂಗ್ಲ ಭಾಷೆಯಲ್ಲಿ ಬಿಡಿಸಿ ಬಿಚ್ಚಿದ್ದಾರೆ. ಈ ಭಾಗವತ ಪುರಾಣದ ಖ್ಯಾತಿ ಇಡೀ ಜಗತ್ತಿನಲ್ಲಿ ಹರಡಿದೆ ಶಿಲಕೃಪಾದರ ಕೃಪೆಯಿಂದ. ಮತ್ತು ಶಿಲಕೃಪಾದರ ಕೃಪೆಯಿಂದ ಈ ಭಾಗವತ ಪುರಾಣ ಎಲ್ಲ ದ್ವಾದಶ ಸ್ಕಂದಗಳು 12 ಸ್ಕಂದಗಳು ಕನ್ನಡದಲ್ಲೂ ಲಭ್ಯವಿದೆ. ಸೊ ನಿಮ್ಮ ಹತ್ರ ಭಾಗವತ ಪುರಾಣ ಇಲ್ಲದೇ ಇದ್ದರೆ ದಯವಿಟ್ಟು ಈ ಒಂದು ತಿಥಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ತಕ್ಷಣ ನೀವು ಭಾಗವತವನ್ನು ಬುಕ್ ಮಾಡಿ, ಮತ್ತು ನಿಮ್ಮ ಹತ್ರ ಆಲ್ರೆಡಿ ಭಾಗವತ ಇದ್ದರೆ ಇದೊಂದು ಸುವರ್ಣ ಅವಕಾಶ ಮತ್ತೊಬ್ಬರಿಗೆ ಭಾಗವತವನ್ನು ದಾನ ಮಾಡೋದಕ್ಕೆ. ದಾನ ಮಾಡುವವರು ಎಂದು ಅವರಿಗೆ ಎಂದೂ ಏನೂ ಕಡಿಮೆ ಆಗೋದಿಲ್ಲ. ಎಷ್ಟು ದಾನ ಮಾಡ್ತೀವೋ ಅಷ್ಟು ದೇವರು ಮತ್ತೆ ಕೊಡ್ತಾನೆ. ಸೊ ವಿಶೇಷವಾಗಿ ಭಾಗವತವನ್ನು ದಾನ ಮಾಡೋದ್ರಿಂದ ಭಗವಂತ ನಿಮಗೆ ಆಧ್ಯಾತ್ಮಿಕ ಜಗತ್ತನ್ನೇ ಕೊಡ್ತಾನೆ, ಪರಮಗತಿಯನ್ನು ಕೊಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ನಿಮ್ಮ ಹತ್ರ ಭಾಗವತ ಇಲ್ಲದೇ ಇದ್ದರೆ ದಯವಿಟ್ಟು ಇವತ್ತೇ ಭಾಗವತವನ್ನು ತಗೊಳ್ಳಿ, ಬುಕ್ ಮಾಡಿ, ಕೆಳಗಡೆ ಕೊಟ್ಟಿರುವಂತಹ ಫೋನ್ ನಂಬರ್ಗೆ ಬುಕ್ ಮಾಡಿ. ಮತ್ತು ನಿಮ್ಮ ಭಾಗವತ ಇದ್ದರೆ ಇನ್ನೊಬ್ಬರಿಗೆ ಉಪಹಾರ ಆಗಿ, ಹಲವು ಜನರಿಗೆ ಭಾಗವತ ಬೇಕು ಅಂತ ಇಚ್ಛೆ ಇರುತ್ತೆ, ಆದರೆ ಅವರಿಗೆ ಏನು ಕೊರತೆಯಿಂದ ತಗೊಳಕ್ಕಾಗ್ತಾ ಇರಲಿಲ್ಲ, ಅಂಥ ಜನರನ್ನು ಹುಡುಕಿ ಅವರಿಗೆ ಒಂದು ದಾನ ಮಾಡಿ. ಸೊ ಈ ರೀತಿ ಭಗವಂತನಿಗೆ ಅತಿ ಪ್ರಿಯವಾಗ್ತೀರ ನೀವು. ಸೊ ತುಂಬ ತುಂಬ ಧನ್ಯವಾದಗಳು. ಹರೇ ಕೃಷ್ಣ.